ನಿಖಿಲ್ ಕುಮಾರ್ ಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್. ಸಿಪಿ ಯೋಗೇಶ್ವರ್ ಈ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು. ಅವರು ಪಕ್ಷಾಂತರ ಮಾಡಿದ ಕಾರಣ ಈ ಚುನಾವಣೆ ಎದುರಾಗಿದೆ. ಕುಮಾರಸ್ವಾಮಿ ಅವರು ಇಲ್ಲಿಂದ ಕೇಂದ್ರ ಸಚಿವರು ಹೋಗಿರೋದ್ರಿಂದ ಇಲ್ಲಿ ಚುನಾವಣೆ ಎದುರಾಗಿದೆ. ಆದರೆ ಇಲ್ಲಿ ಏನೇ ವಹಿವಾಟುಗಳು, ಏನೇ ದ್ವಂದ್ವಗಳು, ಏನೇ ರಾಜಕಾರಣ ನಡೆದರೂ ಕಡೆಯದಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಗೆಲ್ತಕ್ಕಂಥ ಚಾನ್ಸು ಬಹುತೇಕ ನಿಚ್ಚಳವಾಗಿರ್ತಕ್ಕಂಥದ್ದು. ಆಗಲೇ ಗೆದ್ದಾಗಿದೆ ಅವರು. ಇನ್ನೇನಿದ್ರು 23ನೇ ತಾರೀಕು ಮಧ್ಯಾಹ್ನ 12ವರೆಗೆ ರಿಸಲ್ಟ್ ಬರಬೇಕು. ಡಿ ಸಿ ಅವರು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕು ಅಷ್ಟೇ. ಯಾಕೆ ಸರ್ ಸಿ ಪಿ ಯೋಗೇಶ್ವರ್ ಅವ್ರು ಗೆಲ್ಬಾರ್ದ? ಸಿ ಪಿ ಯೋಗೇಶ್ವರ್ ಗೆಲ್ಬೋದಾಗಿತ್ತು. ಅವ್ರು ಯಾಕೆ ಪಕ್ಷಾಂತರ ಮಾಡ್ತಾ ಇದ್ದಾರೆ? ಅವ್ರು ನಾನು ನೀರಾವರಿ ಅರಿಕಾರ ಅಂತ ಹೇಳ್ತಾ ಇದ್ದಾರೆ, ನೀರಾವರಿ ಮಾಡಿಕೊಟ್ಟಿದ್ದಾರು. ಈಗಲೇ ಹೇಳಿದ್ರಲ್ಲ ನಿಮ್ಮ ಎದುರುಗಡೆ ಸದಾನಂದ ಗೌಡರು 459 ಕೋಟಿ ಕೊಟ್ಟೆ ಅಂತ ಹೇಳಿದ್ದಾರೆ ಸದಾನಂದ ಗೌಡರು. ಇವ್ರು ಯಾವ ನೀರಾವರಿ ಮಾಡಿದ್ದಾರೆ? ಅವ್ರು ದುಡ್ಡು ಕೊಟ್ಟಿದ್ದಕ್ಕೆಲ್ಲ ಇವ್ರು ನೀರಾವರಿ ಮಾಡಿರೋದು. ಹಾಗಾಗಿ ಅದ್ಯಾಕೆ ಸಿ ಪಿ ಯೋಗೇಶ್ವರ್ ಗೆಲ್ಬೇಕು? ನಿಖಿಲ್ಗೆ ಒಂದು ಅವಕಾಶ ಕೊಡೋಣ. ಯುವಶಕ್ತಿ, ಯುವಕ ನಮ್ಮ ತಾಲೂಕಿನಲ್ಲಿ ಓಡಾಟ ಮಾಡಲಿ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಸರಿ ಮಾಡಲಿ. ಹಾಗಾಗಿ ಅವ್ರಿಗೆ ಓಟ್ ಕೊಡೋಣ. ಓಕೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿ ಪಿ ಯೋಗೇಶ್ವರ್, ಜಿದ್ದಾಜಿದ್ದಿ ಫೈಟ್ ಹೆಂಗಿರುತ್ತೆ? ಫೈಟು ನೆಕ್ ಟು ನೆಕ್ ಫೈಟ್ ಇರುತ್ತೆ, ಒಳ್ಳೆ ಫೈಟ್ ಇರುತ್ತೆ. ಏನು ಈ ಗೂಳಿ ಕಾಳಗ, ಟಗರು ಕಾಳಗ ಏನು ನೋಡ್ತೀವಿ ನಾವು, ಆ ಥರದ ಫೈಟ್ ಫೈಟ ಇರ್ತದೆ. ಆದರೆ ಅಂತಿಮವಾಗಿ ಜಯಶಾಲಿ ಆಗ್ತಕ್ಕಂಥವ್ರೆ ನಿಖಿಲ್ ಕುಮಾರಸ್ವಾಮಿ ಅವರು. ಗ್ಯಾರಂಟಿ ಯೋಜನೆಗಳೇನಾದ್ರು ಪ್ಲಸ್ ಆಗುತ್ತೆ ಅಂತ ಕಾಂಗ್ರೆಸ್? ಈಗ ಗ್ಯಾರಂಟಿ ಅವ್ರ ಗ್ಯಾರಂಟಿ ಏನಾಗಿದೆ ಕತೆ ಅಂದರೆ, ನಾನೊಬ್ಬ ರೈತ, ರೈತನ ಮಗ. ಇವತ್ತು ನಾನೊಂದು ಬೋರ್ವೆಲ್ ತೋಡಿಸಿದ್ರೆ ಸರ್ವಿಸ್ ತಗೋಬೇಕು ಅಂದರೆ 2 ಲಕ್ಷ ಕೊಡಬೇಕು. ಎಲ್ಲಿಂದ ತಂದುಕೊಡೋದು 2 ಲಕ್ಷನ? ಇವ್ರು 2000 ಕೊಟ್ಬಿಟ್ಟು 2 ಲಕ್ಷ ಕೇಳ್ತಾವ್ರಲ್ಲ ಸರ್ವಿಸ್ ಕೊಡೋಕ್ಕೆ, 2 ಲಕ್ಷ ಎಲ್ಲಿಂದ ತಂದುಕೊಡೋದು ನಾವು? ಇವ್ರಿಗೆ ಯಾರಾದ್ರೂ ರೈತರಾಗಿರ್ಬೋದು, ಕೂಲಿಕಾರರಾಗಿರ್ಬೋದು, ನೇಕಾರರಾಗಿರ್ಬೋದು, ನೀವು ಗ್ಯಾರಂಟಿ ಯೋಜನೆಗಳು ಕೊಡಿ ಅಂತ ಯಾರು ಅರ್ಜಿ ಹಾಕಿದ್ರಾ? ಇವತ್ತು ಕರೆಂಟು ನಿಮಗೆ ಕರೆಂಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಏನು ಮಾಡಿದ್ದಾರೆ, 1020 ರೂಪಾಯಿ ಬಿಲ್ ಕೊಟ್ಟು ಕಳ್ಸೋರು ನಮಗೆ. 1020 ರೂಪಾಯಿ ಬಿಲ್ ಪೇ ಮಾಡಿದ್ದೀವಿ ಮೊನ್ನೆ. ಇವ್ರು ಫ್ರೀ ಕೊಟ್ಟಂಗೆ ಎಲ್ಲಾಗ್ತದೆ? 200 ಯೂನಿಟ್ ಫ್ರೀ ಅಂದರು, 50 ಯೂನಿಟ್ ಆಗಿ 52 ಯೂನಿಟ್ ಆದರೆ ದುಡ್ಡು ತಗೋತಾವ್ರಲ್ಲ, ಎಲ್ಲಿ ಫ್ರೀ ಕೊಟ್ಟಂಗೆ ಆಗ್ತದೆ ಇವರು ಹೇಳಿ? ಈಗ ಬಸ್ಗಳು ಫ್ರೀ ಮಾಡಿಬಿಟ್ರು, ಕೆಟ್ಟೋಗಿ ಕೆಟ್ಟೋಗಿ ನಿಂತ್ಕೋತಾವೆ, ಕಾಲು ಮಾಡ್ಕೋಕ್ಕೆ ಜಾಗ ಇಲ್ಲ ನಾವು ಗಣಿಸ್ರು. ಅದ್ಯಾಕೆ ಹೆಂಗಸ್ರಿಗೆ ಮಾತ್ರ ಫ್ರೀ ಮಾಡಿದ್ರು, ನಮ್ಗೆ ಯಾಕೆ ಫ್ರೀ ಮಾಡಲಿಲ್ಲ ಅವರು? ನಮಗೂ ಫ್ರೀ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ ಹೇಳಿ? ಅವಾಂತರಗಳು ನೀವು ಮಾಧ್ಯಮದವರು ತೋರಿಸ್ಕೊಡ್ಬೇಕು. ಇವತ್ತು ರೈತ ಕಷ್ಟದಲ್ಲಿದ್ದಾನೆ, ರೈತನ ಕಷ್ಟಕ್ಕೆ ಯಾರೂ ದಾವಿಸ್ತಾ ಇಲ್ಲ. ರೈತರು ಸಾಲ ಮನ್ನಾ ಆಗಬೇಕು. ಅದನ್ನ ಬಿಟ್ಬಿಟ್ಟು ನೀವು 2000 ಫ್ರೀ ಕೊಟ್ರೆ ಏನಾಗುತ್ತೆ ಅದರಿಂದ? ನಮಗೆ ಯುವಶಕ್ತಿ ಏನದೆ, ಅವ್ರಿಗೆ ಅಪಾರವಾದಂಥ ಕೈಗಾರಿಕೆಗಳನ್ನು ತೆರೆದು ಕೆಲಸ ಕೊಡಬೇಕು. ನೀವು ಯುವನಿಧಿ ಕೊಟ್ಬಿಟ್ರೆ 1.5 ಸಾವಿರ ಆಗಲ್ಲ. ಯುವನಿಧಿ 1.5 ಸಾವಿರ ಕೊಟ್ಬಿಟ್ರೆ ಆಗಲ್ಲ. ಅವರು ITI ಡಿಪ್ಲೊಮೋ ಎಂಜಿನಿಯರಿಂಗ್ ಮಾಡಿರೋರು, ಇವತ್ತು ಕೆಲಸ ಇಲ್ಲದೆ ಅಲಿತಾವ್ರಲ್ಲ. ಸಾಕಷ್ಟು ಕಂಪ್ನಿಗಳನ್ನು ತೆರೆದು ಅವ್ರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ, ಈ ರಾಜ್ಯ ಸರ್ಕಾರ ಮಾಡಬೇಕು. ಆಗ ನಾವು ಅವ್ರನ್ನೂ ಬೆಂಬಲಿಸ್ತೀವಿ. ನಿಖಿಲ್ನೇ ಬೆಂಬಲಿಸ್ಬೇಕು ಅಂತಿಲ್ಲ, ಆಗ ಅವ್ರನ್ನೂ ಬೆಂಬಲಿಸ್ತೀವಿ. ಒಳ್ಳೆ ಕೆಲಸ ಮಾಡಿದಾಗ, ಇವ್ರು ಒಳ್ಳೆ ಕೆಲಸ ಮಾಡ್ತಾ ಇಲ್ವಲ್ಲ, ಒಳ್ಳೆ ಕೆಲಸ ಮಾಡಿದರೆ ಬೆಂಬಲಿಸ್ತಾ ಇದ್ದೋ. ಯಾವ ಥರ ಒಳ್ಳೆ ಕೆಲಸ? ಅದೇ ಈಗ ಹೇಳಿದ್ನಲ್ಲ, ಯುವಶಕ್ತಿ ಇವ್ರೇನು ಯುವನಿಧಿ ಅಂತ 1.5 ಸಾವಿರ ಕೊಡ್ತಾವ್ರೆ, ಅದು ಬೇಕಾಗಿಲ್ಲ ನಮಗೆ. ಇವತ್ತು ಒಬ್ಬರು PUC ಪಾಸ್ ಆದವರು, ITI ಪಾಸ್ ಆದವರು, ಇಂಜಿನಿಯರಿಂಗ್ ಪಾಸ್ ಆದವ್ರಿಗೆ ನಿಮ್ಮ ಉದ್ಯೋಗ ಕೊಡ್ತೀವಿ, ಬನ್ನಿ ಕೆಲಸ ಮಾಡಿ, ದುಡೀರಿ. ನೀವು ದುಡಿತಕ್ಕಂಥ ಶಕ್ತಿ ಇರೋರಿಗೆ ಕೆಲಸ ಕೊಡ್ತೀವಿ, ದುಡೀರಿ, ಸಂಬಳ ಕೊಡ್ತೀವಿ ಅನ್ಬೇಕು. ನೀವು ಮನೇಲಿ ಕೂತ್ಕೊಳ್ಳಿ, 2000 ಕೊಡ್ತೀವಿ ಅನ್ಬಾರ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟು ಮತಗಳ ಅಂತರದಿಂದ ಗೆಲ್ಬಹುದು? ನನ್ನ ಪ್ರಕಾರ 8 ರಿಂದ 10 ಸಾವಿರಗಳ ಮತಗಳ ಅಂತರದಿಂದ ಜಯಶಾಲಿ ಆಗ್ತಾರೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಚನ್ನಪಣ ಜನತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರಿಗಾಗಿ ಜನತೆ ಮತಗಳ ಮುಖಾಂತರ ಅವ್ರಿಗೆ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.